सेप्टेंबर 8ने तारीख को राज्यद एल्ला विधानसभा क्षेत्रदल्लू भारतीय जनता पार्टिया एल्ला कार्यकर्तरु मत्तु एल्ला चुनायित प्रतिनिधिगळु नम्म पक्षद वरिष्ठरु प्रतियोंदु विधानसभा क्षेत्रदल्ली ಏನೊಂದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ದಿನದಿಂದಲೂ ಏನೀಗ 100 ದಿನ ಪೂರೈಸಿರುವಂತ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ರಾಜ್ಯದ ಅಧೋಗತಿಗೆ ಕೊಂಡೊಯ್ಯುವಂತ ಕಾರ್ಯಗಳನ್ನೇ ಮಾಡಿರುವಂತದ್ದು ಯಾವ ಒಳ್ಳೆ ಕೆಲಸಗಳನ್ನು ಮಾಡದೆ ರಾಜ್ಯದ ಭವಿಷ್ಯಕ್ಕೆ ಮಾರಕವಾಗುವ ರೀತಿಯಲ್ಲಿ ಭ್ರಷ್ಟಾಚಾರ ಅಭಿವೃದ್ಧಿ ಕೆಲಸದಲ್ಲಿ ಭ್ರಷ್ಟಾಚಾರ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಏನೇ ಕಾರ್ಯಗಳಾಗಬೇಕು ಅಂದ್ರೆ ಸರ್ವಿಸ್ ಎಗ್ನೆಸ್ ಪೇಮೆಂಟ್ ಈ ಒಂದು ಸಂಕಲ್ಪದೊಂದಿಗೆ ಕಾರ್ಯವನ್ನ ಮಾಡುತ್ತಿರುವಂತದ್ದು ಕಾವೇರಿ ನೀರಿನ ವಿಚಾರದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯನ ಮಾಡಿ ರಾಜ್ಯಕ್ಕೆ ಅನ್ಯಾಯವಾಗಲಿಕ್ಕೆ ಕಾರಣಕರ್ತರಾಗಿರುವಂತ ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ನಲ್ಲಿ ವಿಫಲರಾಗಿರುವಂತದ್ದು ಸುಪ್ರೀಂ ಕೋರ್ಟ್ ನಲ್ಲಿ ವಿಫಲರಾಗಿರುವಂತದ್ದು ಇದು ಯಾವುದಕ್ಕೂ ಸಮಯನ ಕೊಡದೆ ಬೇರೆ ಬೇರೆ ಕಾರ್ಯದಲ್ಲಿ ತೊಡಗಿರುವಂತದ್ದು ಮತ್ತು ಏನೊಂದು ಗುತ್ತಿಗೆದಾರರಿಗೆ ಪೇಮೆಂಟ್ ಅನ್ನು ಮಾಡದೆ ಹಣ ವಸೂಲಿಗೆ ತೊಡಗಿ ಏನು ಅವರನ್ನ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಅವರಿಗೆ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ಒತ್ತಾಯವನ್ನು ಮಾಡಿ ಅವರೆಲ್ಲರೂ ಇವಾಗ ರಾಜ್ಯಪಾಲರಿಗೆ ಅವರೇನು ಮೆಮೊರಂಡಮ್ ಅನ್ನು ಕೊಟ್ಟಿರುವಂತದ್ದು ಅದರಲ್ಲ ಹಿನ್ನೆಲೆಯಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದು ಯಾವುದೇ ಅಭಿವೃದ್ಧಿ ಕಾರ್ಯ ಎಲ್ಲೂ ಅಭಿವೃದ್ಧಿ ಕಾರ್ಯವನ್ನು ಆಗದೆ ಮತ್ತು ಬರದಲ್ಲಿ ಸಿಳುಕಿರುವಂತ ನಮ್ಮೆಲ್ಲ ರೈತರ ಹಿತವನ್ನು ಕಾಪಾಡದೆ ಸಂಪೂರ್ಣವಾಗಿ ನಿರ್ಲಕ್ಷ್ಯನ ಮಾಡಿರುವಂತದ್ದು ಮತ್ತು ಏನು ಪವರ್ ಕಟ್ ಈ ಕಡೆ ನೀವು ನೀರು ಕೊಡಲ್ಲ ನೀರನ್ನ ಉಪಯೋಗಿಸಬೇಕು ಅಂದ್ರೂ ಪವರ್ ಕಟ್ ಅನ್ನು ಮಾಡೋ ಮೂಲಕ ರೈತರಿಗೆ ಫ್ರೀ ಕರೆಂಟ್ ಕೊಡಬೇಕಾಗುತ್ತಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಪವರ್ ಕಟ್ ಅನ್ನು ಮಾಡ್ತಾ ಇರುವಂತದ್ದು ಮತ್ತೆ ಎಲ್ಲಾ ಭ್ರಷ್ಟಾಚಾರದಲ್ಲಿ ರೈತರ ಆತ್ಮಹತ್ಯೆ ಆಗ್ತಿರೋನು ಅವರಿಗೆ ಪರಿಹಾರ ಕೊಡಲ್ಲ ರೈತರು ಆತ್ಮಹತ್ಯೆ ಮಾಡಿದ್ರೂ ಕೇಳೋರಿಲ್ಲ ಬರ ಇದ್ರೂ ಕೇಳೋರಿಲ್ಲ ಅಭಿವೃದ್ಧಿನೂ ಮಾಡಲ್ಲ ಭ್ರಷ್ಟಾಚಾರ ಕೊಲೆ ಸುಲಿಗೆ ವಸೂಲಿ ಅಧಿಕಾರಿಗಳನ್ನೇ ಬಿಟ್ಟು ವಸೂಲಿ ಮಾಡುತ್ತಿರುವಂತದ್ದು ಎಲ್ಲ ಕಡೆ ಆತ್ಮಹತ್ಯೆ ಯಾವ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದಾಗಲಿ ಅಥವಾ ಸರ್ಕಾರದಲ್ಲಿ ಕಾರ್ಯಕರ್ತರ ನಮ್ಮ ಹಿಂದೂ ಕಾರ್ಯಕರ್ತರ ಕೊಲೆ ಮಾಡುತ್ತಿರುವಂತದ್ದಾಗಲಿ ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿರೋದಾಗಲಿ ಎಲ್ಲ ವಿಚಾರದಲ್ಲೂ ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರವನ್ನು ತರಾಟೆಗೆ ತಗೊಂಡು ಇವತ್ತು ಅವರನ್ನು ಎಚ್ಚರಿಕೆ ಕೊಟ್ಟು ಅವರನ್ನು ಜನಪರವಾಗಿ ಅವರಿಗೆ ಲೆಕ್ಕ ಕೇಳುವಂಥದ್ದು ಅಕೌಂಟೇಬಲ್ ಮಾಡಲಿಕ್ಕೆ ಮತ್ತು ಜನಪರವಾಗಿ ಕೆಲಸವನ್ನು ಮಾಡಲಿಕ್ಕೆ ಜನರಿಗೆ ಸ್ಪಂದಿಸೋ ರೀತಿಯಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳುವಂಥದ್ದು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಾಗಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರು ನಗರದಲ್ಲಿ ಫ್ರೀಡಮ್ ಪಾರ್ಕಲ್ಲಿ 8ನೇ ತಾರೀಖು 11 ಗಂಟೆಗೆ ಹೋರಾಟ ಹಮ್ಮಿಕೊಳ್ಳೋ